ಐ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸೊ ಇವತ್ತಿನ ವೀಡಿಯೋಲಿ ಸ್ನೇಹಿತರು ನಾವು ಸಂಖ್ಯಾ ಸರಣಿ ನೋಡೋಣ ಅಂದ್ರೆ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಏನಿದೆ ಈ ಮಾನಿಕ ಸಾಮರ್ಥ್ಯದಲ್ಲಿ ಈ ಚಾಪ್ಟರ್ ಇದೆಯಲ್ಲ ನಂಬರ್ ಸೀರೀಸ್ ನಿಮಗೆ ಕ್ವಶನ್ಸ್ ಬರ್ತಾ ಇರ್ತದೆ ಸೊ ಇದು ವೆರಿ ಇಂಪಾರ್ಟೆಂಟ್ ನಂಬರ್ ಸೀರೀಸ್ ಸಂಖ್ಯಾ ಸರಣಿ ಅಂದ್ರೆ ಯಾವ್ದಾದ್ರು ಒಂದು ಮಿಸ್ಸಿಂಗ್ ಆಗಿರುತ್ತೆ ಅದನ್ನ ನಾವು ಹೆಂಗೆ ಕಂಡು ಹಿಡಿಯೋದು ಅಂತ ಹೇಳಿ ಇಲ್ಲಿ ನಾನು ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಇದರದ್ದು ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಹೆಂಗೆ ಐಡೆಂಟಿಫೈ ಮಾಡೋದು ಇದು ಪ್ಲಸ್ ಮಾಡ ಹಾಕ್ಬೇಕಾ ಈ ಮಲ್ಟಿಪ್ಲಿಕೇಶನ್ ಮಾಡಬೇಕಾ ಈ ರೀತಿ ಬೇಸಿಕ್ಸ್ನ ಕವರ್ ಮಾಡಿ ಕ್ವಶನ್ಸ್ನ ತಗೋತೀನಿ ಸೊ ಬನ್ನಿ ಈ ವಿಡಿಯೋದ ಕಂಪ್ಲೀಟ್ ಮಾಡ್ತಾ ಹೋಗೋಣ ಇದು ಅನ್ ಅಕಾಡೆಮಿ ನಿಮ್ಗೆ ಗೊತ್ತಿದೆ ತರ್ಟಿ ಪ್ಲಸ್ ಎಜುಕೇಟರ್ಸ್ ಇದ್ದಾರೆ ಸೊ ನಿಮಗೆ ದೆಹಲಿ ಮತ್ತು ಹೈದ್ರಾಬಾದ್ ಮಾದರಿಯ ಬೋಧನಾ ವಿಧಾನ ಸಿಗುತ್ತೆ ಇಲ್ಲಿ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ ಮತ್ತು ನೀವು ಪ್ಲಸ್ ಕ್ಲಾಸಸ್ ತೊಗೊಂಡ್ರೆ ಪಿ ಡಿ ಎಫ್ ನೋಟ್ಸ್ ಫ್ರೀಯಾಗಿ ಸಿಗುತ್ತೆ ಮತ್ತು ಎಲ್ಲ ರೀತಿ ಒಂದು ಸಬ್ಜೆಕ್ಟ್ಗೆ ಎರಡರಿಂದ ಮೂರು ಜನ ಎಜುಕೇಟರ್ಸ್ ಇರ್ತಾರೆ ಯಾರು ಬೇಕಾದ್ರೂ ನೀವು ಫಾಲೋ ಮಾಡ್ಬೋದು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ಗಳಿರ್ತವೆ ಸೊ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇರುತ್ತೆ ನೀವು ಎಜುಕೇಟರ್ ಚಾರ್ಟ್ ಕೂಡ ಮಾಡ್ಬೋದು ಸೊ ನಾನು ಪುನೀತ್ ಅಕಾಡೆಮಿಯಲ್ಲಿ ನಾನು ಗೌರ್ಮೆಂಟ್ ಸ್ಕೀಮ್ಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಮೂರು ಪ್ಲಸ್ ಇಂದು ಮೂರು ಒಟ್ಟು ಆರು ಪಾರ್ಟ್ ಕಂಪ್ಲೀಟ್ ಆಗಿದೆ ಒನ್ ಇಯರ್ ಕಂಪ್ಲೀಟ್ ಕರೆಂಟ್ ಅಫೇರ್ಸಲ್ಲಿ ಇರತಕ್ಕಂಥ ಗೌರ್ಮೆಂಟ್ ಸ್ಕೀಮ್ಸು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಇಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ತನಕ ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟ್ ಆಗಿದೆ ಒಂದು ನಾಲ್ಕು ಪಾರ್ಟ್ಸ್ ಇದೆ ಪ್ಲಸ್ ಕರ್ನಾಟಕದ ಒಂದು ಜನಸಂಖ್ಯಾ ಸೆನ್ಸಸ್ ಏನಿದೆ ಅದು ಕೂಡ ಆಗಿದೆ ಜೊತೆಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಚಾಪ್ಟರ್ ವೈಸ್ ಏನು ಮೆಂಟಲಿಟಿ ಮಾಡಿದೀನಿ ಲಾಸ್ಟ್ ವೀಡಿಯೋಲ್ಲಿ ಕೆಲಸ ಮತ್ತು ಕಾಲದ ಬಗ್ಗೆ ನಮಗೆ ಕಾನ್ಸೆಪ್ಟ್ ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅದು ತುಂಬಾ ಜನ ನೋಡೋಕ್ಕೆ ಹೋಗಿಲ್ಲ ಐ ಡೋಂಟ್ ನೋ ವೈ ವೈ ಅಂತ ಬಟ್ ನೋಡಿದ್ರೆ ನಿಮಗೆ ಈ ಒಂದು ಏನಿದೆ ಫಾರ್ಮುಲಾಸ್ ಹೆಂಗಿದೆ ಫಾರ್ಮುಲಾ ಹೆಂಗೆ ಬರುತ್ತೆ ಕೆಲಸ ಮತ್ತು ಕಾಲದಲ್ಲಿ ಫಾರ್ಮುಲಾಗಳನ್ನು ಏನಕ್ಕೆ ಹಂಗೆ ಬಂತು ಬುಕ್ಕಲ್ಲಿ ಏನಕ್ಕೆ ಹಂಗೆ ಕೊಟ್ಟಿದ್ದಾರೆ ಸೊ ಫುಲ್ ಕಾನ್ಸೆಪ್ಟ್ ನಿಮಗೆ ಫಾರ್ಮುಲಾ ಇಲ್ಲದೆ ಕೂಡ ಎಕ್ಸಾಮಲ್ಲಿ ಹೆಂಗೆ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಅಂದರೆ ಪೆನ್ ಆ್ಯಂಡ್ ಪೇಪರ್ನ ಕಮ್ಮಿ ಯೂಸ್ ಮಾಡಿ ಕ್ವಶನ್ಸ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಕಂಪ್ಲೀಟ್ ಕಾನ್ಸೆಪ್ಟ್ ಮೇಲೆ ಕ ಇರ್ತಕ್ಕಂಥ ಒಂದು ವಿಡಿಯೋ ದಯವಿಟ್ಟು ನೋಡಿ ಸೊ ದಟ್ ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಯಾವುದೇ ರೀತಿ ಕ್ವಶನ್ಸ್ ಬಂದರೂ ಫಾರ್ಮುಲಾದ ಮುಖಾಂತರ ಮಾಡೋದು ಶಾರ್ಟ್ ಕಟ್ ರೇಕ್ಕು ಮಾಡೋದು ಎರಡೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನೀವು ಪ್ಲಸ್ ಕ್ವಶನ್ಸ್ ತೊಗೊಂಡ್ರೆ ನಿಮಗೆ ಇಲ್ಲಿ ಅಮೌಂಟ್ಸು ಕೂಡ ಇಲ್ಲಿದೆ ನಿಮಗೆ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಅಥವಾ ಟ್ವೆಲ್ ಮಂತ್ಸ್ ತೊಗೊಂಡ್ರೆ ಪರ್ ಮಂತ್ ರೇಟ್ ಕಮ್ಮಿ ಆಗುತ್ತೆ ಇವನ್ ಇದಕ್ಕೂ ನಿಮಗೆ ಡಿಸ್ಕೌಂಟು ಕೂಡ ಸಿಗುತ್ತೆ ಡಿಸ್ಕೌಂಟು ನಿಮಗೆ ಟೆನ್ ಪರ್ಸೆಂಟ್ ಸಿಗುತ್ತೆ ಪುನೀತ್ ಲೈವ್ ಅಂತ ಯೂಸ್ ಮಾಡಿದ್ರೆ ಪಿ ಯು ಎನ್ ಡಬಲ್ ಇ ಟಿ ಎಲ್ ಐ ವಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನನಗೆ ನಿಮಗೆ ಅಕಸ್ಮಾತು ಈ ಒಂದು ವಿಡಿಯೋಸ್ ಬೇಡ ಬರೀ ಫಿಲಿಮ್ಸ್ ಟೆಸ್ಟ್ ಬೇಕು ಕೆ ಎಸ್ದು ಅಂದರೆ ನೀವು ಕೆ ಎಸ್ ಟೆಸ್ಟ್ ಸೀರೀಸ ಸಪ್ರೇಟಾಗಿ ತೊಗೋಬೋದು ಅದಕ್ಕೂ ಕೂಡ ನೀವು ಈ ಒಂದು ನನ್ನ ಕೋಡ್ನ ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಫಸ್ಟ್ ನಾವೇನು ಮಾಡೋವಾಗ ಈ ಸಂಖ್ಯಾ ಸರಣಿಲಿ ನಾನು ಇಲ್ಲಿ ಒಂದಷ್ಟು ಸಂಖ್ಯೆಗಳು ಕೇಳಿ ನಿಮಗೆ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನ ಸ್ಲೋಪ್ ಮೆಥಡ್ ಅಂತಾರೆ ಸೊ ಇಲ್ಲಿ ನಾನು ಮೊದಲೇ ಏನಕ್ಕೆ ಬರ್ದಿದ್ದೀನಿ ಸ್ನೇಹಿತರೆ ನಾನು ಲೈವ್ ಕ್ಲಾಸ್ ಅಲ್ಲ ಲೈವ್ ಕ್ಲಾಸ್ ಆಗದಿರೋದ್ರಿಂದ ನನಗೆ ಇಲ್ಲಿ ಪೆನ್ ಸಿಗೋಲ್ಲ ಸೊ ಲೈವ್ ಕ್ಲಾಸಲ್ಲಿ ನನಗೆ ಪೆನ್ನು ಅಲ್ಲಿ ಮಾಡೋಕ್ಕೆ ಈಸಿ ಆಗುತ್ತೆ ಅದರಿಂದ ನಾನು ಇಲ್ಲಿ ಮೊದಲೇ ಬರೆದು ನಾನು ಅದರದ್ದು ಒಂದು ಏನು ಸ್ಕ್ಯಾನ್ ಮಾಡಿ ಇಲ್ಲ ಇಟ್ಕೊಂಡಿರ್ತಕ್ಕಂಥದ್ದು ಸೊ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಈಸಿ ಆಗುತ್ತೆ ಅಂತೇಳಿ ನಮಗೆ ಈ ಪೆನ್ನಲ್ಲಿ ನಂಗೆ ಬರೆಯೋಕ್ಕಾಗಲ್ಲ ಕರೆಕ್ಟ್ ಆಗಿ ಸೊ ಅದರಿಂದ ನಾನು ಲೈವ್ ಕ್ಲಾಸಸ್ ಮಾಡಿದಾಗ ಅಲ್ಲಿ ನಾನು ಆನ್ಸರ್ಸ್ ತಗೊಳ್ಳಲ್ಲ ಜಸ್ಟ್ ಕ್ವಶನ್ಸ್ ತಗೋತೀನಿ ಅಲ್ಲಿ ನಿಮ್ಮ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ಫಸ್ಟ್ ನಿಮಗೆ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಈ ಸಂಖ್ಯಾ ಸರಣಿ ನಂಬರ್ ಸೀರೀಸ್ ಅಲ್ಲಿ ನಿಮಗೆ ಒಂದು ಮೂರಿಂದ ನಾಲ್ಕು ಟೈಪ್ ಇರುತ್ತೆ ಮಿನಿಮಮ್ ಇದು ನಾನು ಮಿಸ್ಸಿಂಗ್ ಸೀರೀಸ್ ತೊಗೊಂಡಿರೋ ರಾಂಗ್ ನಂಬರ್ ಸೀರೀಸ್ ತಗೊಂಡಿಲ್ಲ ಮಿಸ್ಸಿಂಗ್ ಸೀರೀಸ್ ಸೊ ಮ್ಯಾಕ್ಸಿಮಮ್ ಮಿಸ್ಸಿಂಗ್ ಸೀರೀಸ್ ಬರುತ್ತೆ ರಾಂಗ್ ನಂಬರ್ ಸೀರೀಸ್ ಎಲ್ಲ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಬ್ಯಾಂಕಿಂಗ್ ಅಥವಾ ಗೇಟ್ ಅಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ನಮಗೆ ಮ್ಯಾಕ್ಸಿಮಮ್ಗೆ ಕೆ ಎಸ್ ಎಫ್ ಡಿಗಳಲ್ಲಿ ಈ ರೀತಿ ಸೀರೀಸ್ಗಳನ್ನ ಕೇಳೋದು ಜಾಸ್ತಿ ಸೊ ಫಸ್ಟು ನಾನು ನಿಮಗೆ ಹೇಳ್ತೀನಿ ಹೆಂಗಪ್ಪ ಕಂಡು ಹಿಡಿಯೋದು ಪ್ಲಸ್ ಆಗ್ತಾ ಇದೆಯಾ ಅಥವಾ ಇಂಟು ಆಗ್ತಾ ಇದೆಯಾ ಮೈನಸ್ ಆಗ್ತಾ ಇದೆಯಾ ಅಥವಾ ಪ್ಲಸ್ ಮತ್ತು ಇಂಟು ಎರಡು ಆಗ್ತಾ ಇದೆಯಾ ಹೆಂಗೆ ಹಿಡಿಯೋದು ಅಂದರೆ ಇನ್ನು ಸ್ಲೋಪ್ ಮೆಥಡ್ ಅಂತೀವಿ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ತಗೊಳ್ಳೋಣ ಈ ಕ್ವಶನ್ ತೊಗೋಣ ಫಸ್ಟ್ ಕ್ವಶನು ಇಲ್ಲಿ ಏನಿದೆ ಅಂದರೆ ಸಿ ಇಲ್ಲಿ ನಮ್ಮ ಮುಂದಿನ ಸರಣಿ ಬೇಕು ಅಂತ ಕೊಟ್ಟಿದ್ದಾರೆ ಮುಂದಿನ ಸರಣಿ ಹೆಂಗೆ ಕಂಡುಹಿಡಬೇಕಂದ್ರೆ ಯಾವಾಗಲೂ ನಾವು ದೊಡ್ಡ ಸಂಖ್ಯೆ ಹತ್ರ ಹೋಗ್ಬೇಕು ಫಸ್ಟು ಈ ದೊಡ್ಡ ಸಂಖ್ಯೆ ಹತ್ರ ಹೋಗಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಹದ್ನಾರಾದ್ಮೇಲೆ ಇಪ್ಪತ್ತೊಂದಿದೆ ಅಂದ್ರೆ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತಾ ಇಲ್ಲ ನಮ್ಮ ಮುಂದೆ ಕ್ವಶನ್ಸ್ ಇದೆ ಕ್ವಶನ್ಸ್ ತಗೊಂಡಿದ್ದೀನಿ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ಸ್ ಇದು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನೊಂದಷ್ಟು ನಂಬರ್ಸ್ನ ಬರೆದಿದ್ದೀನಿ ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಇದೆ ಎಕ್ಸಾಮಲ್ಲಿ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್ ಸೊ ಫಸ್ಟ್ ಕಾನ್ಸೆಪ್ಟ್ ಹೇಳ್ಕೋಣ ಇಲ್ಲಿ ನೋಡಿ ಇಲ್ಲಿ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತಾ ಇಲ್ಲ ನಂಬರು ಹದಿನಾರು ಆದ್ಮೇಲೆ ಇಪ್ಪತ್ನಾಲ್ಕಿದೆ ಸೊ ಎಷ್ಟು ಸೇರ್ಸಿದ್ರೆ ಆಗುತ್ತೆ ಹದಿನಾರು ಆದ್ಮೇಲೆ ಅಂದ್ರೆ ಹದಿನಾರು ಪ್ಲಸ್ ಐದು ಸೇರ್ಸ್ಬೇಕು ಇಲ್ಲಿ ಐದು ಸೇರಿಸಬೇಕು ಅಲ್ವಾ ಓಕೆ ನೆಕ್ಸ್ಟ್ ಆಗ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದ್ರೆ ಪ್ಲಸ್ ಮತ್ತೆ ಮೈನಸ್ ಅಂದ್ರೆ ಪ್ಲಸ್ ಆರ್ ಮೈನಸ್ ಸೀರೀಸ್ ಇದು ಮಲ್ಟಿಪ್ಲಿಕೇಶನ್ ಇಂಟು ಆಗ್ತಾ ಇಲ್ಲ ಗುಣಾಕಾರ ಅಥವಾ ಭಾಗಾಕಾರ ಆಗ್ತಾ ಇರೋದಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಸೊ ಆವಾಗ ನೀವು ಕಮ್ಮಿ ನಂಬರ್ ಬಂದ್ಬಿಡಿ ಇಲ್ಲಿ ನೋಡಿ ಏಳು ಮತ್ತೆ ಎರಡು ಎಸ್ ಸೇರ್ಸಿದ್ರೆ ಆಗುತ್ತೆ ಏಳಕ್ಕೆ ಎರಡು ಸೇರ್ಸ್ರೆ ಒಂಬತ್ತು ಆಗುತ್ತೆ ಅಥವಾ ನಿಮ್ಗೆ ಅಂದರೆ ಹಿಂಗೆ ಹಿಂದಕ್ಕೆ ಬರ್ಬೋದು ಯಾಕಂದ್ರೆ ನಂಬರ್ಸ್ ಅಣ್ಣದಿದೆ ಅದೇ ಎಂಟುನೂರು ಸಾವಿರದ ಇನ್ನೂರು ಈ ರೀತಿ ಕೊಟ್ಟಾಗ ನಾವು ಕಲಿಯೋದು ಕೂಡ ಚಿಕ್ಕ ನಂಬರಿಂದ ಮಾಡಬೇಕು ಅರ್ಥ ಆಯ್ತಾವಲ್ಲ ಬಟ್ ಅದು ಯಾವ ಸ್ಲೋಪ್ ಅದು ಪ್ಲಸ್ ಆಗ್ತಾ ಇದೆಯಾ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆಯಾ ಅನ್ನೋದನ್ನ ದೊಡ್ಡ ನಂಬರ್ ಅಲ್ಲಿ ಕಲಿಬೇಕು ಅರ್ಥ ಆಗ್ತಾ ಇದೆ ಅನ್ಕೋತೀನಿ ಸ್ನೇಹಿತರೆ ಅರ್ಥ ಆಗಲಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿ ನಾನು ಅಲ್ಲಿ ನಿಮಗೆ ಆನ್ಸರ್ ಇದನ್ನ ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಸೊ ಫಸ್ಟ್ ಯಾವಾಗಲೂ ದೊಡ್ಡ ನಂಬರ್ ಹತ್ರ ಚೆಕ್ ಮಾಡಿ ಆವಾಗ ನಿಮಗೆ ಇದು ಪ್ಲಸ್ ಆಗ್ತಾ ಇದೆಯಾ ಇಂಟು ಆಗ್ತಾ ಇದೆಯಾ ಅಂತ ಗೊತ್ತಾಗುತ್ತೆ ಇಲ್ಲಿ ಪ್ಲಸ್ ಆಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ಸೊ ನೆಕ್ಸ್ಟ್ ನೋಡಿ ಹನ್ನೆರಡು ಏನಾಗ್ತಾ ಇದೆ ನಾಲ್ಕು ಪ್ಲಸ್ ನಾಲ್ಕು ಆಗ್ತಾ ಇದೆ ಸೊ ನಮಗೆ ಗೊತ್ತಾಗೋಯ್ತು ಅಲ್ಲಿಗೆ ಹಂಗಾರೆ ಇಲ್ಲಿ ಪ್ಲಸ್ ಎರಡಾಯ್ತು ನಾವು ನೋಡಿದ್ವಿ ಹಾಗಾದರೆ ಎರಡು ಇಲ್ಲಿ ಪ್ಲಸ್ ಮೂರು ಆಯಿತು ಒಂಬತ್ತು ಮೂರು ಹನ್ನೆರಡು ಸೊ ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಅಂದರೆ ನೆಕ್ಸ್ಟ್ ಏನಾಗಬೇಕು ಪ್ಲಸ್ ಆರು ಆಗಬೇಕು ಸೊ ಏನಾಯಿತು ಇಪ್ಪತ್ತೊಂದು ಪ್ಲಸ್ ಆರು ಅಂದರೆ ಇಪ್ಪತ್ತೇಳು ನೆಕ್ಸ್ಟ್ ಇಪ್ಪತ್ತೇಳು ಆಗಬೇಕು ಸೊ ಈ ರೀತಿ ಇದು ಪ್ಲಸ್ ಆರ್ ಮೈನಸ್ ಸೀರೀಸ್ ಅಥವಾ ಇದು ಏನಾಗ್ಬೋದು ಅಂದರೆ ಹಿಂಗೆ ಉಲ್ಟಾ ಬರ್ಬೋದು ಇದು ಏನಾಗುತ್ತೆ ಇಪ್ಪತ್ತೊಂದು ಇಲ್ಲಿ ಕೊಡ್ತಾನೆ ಇದನ್ನು ಕ್ಲಿಯರ್ ಮಾಡ್ತೀನಿ ನೋಡಿ ಈಗ ಇಪ್ಪತ್ತೊಂದು ಏನು ಮಾಡ್ತಾನೆ ಇದು ಉಲ್ಟಾ ಬರೀತಾನೆ ಇಲ್ಲಿ ಇಪ್ಪತ್ತೊಂದು ಹದಿನಾರು ಹನ್ನೆರಡು ಒಂಬತ್ತು ಏಳು ಅಂದಾಗ ಇಲ್ಲೇನಾಗ್ತದೆ ಅಂದರೆ ಮೈನಸ್ ಆಗ್ತಾ ಹೋಗ್ತಾ ಇದೆ ಇದು ಪ್ಲಸ್ ಆ ಅಷ್ಟೇ ಸೀರೀಸ್ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಈ ಒಂದು ಇದರಲ್ಲಿ ನಿಮಗೆ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತಾ ಇದೆ ಯಾವ್ದು ದೊಡ್ಡ ನಂಬರ್ ಹತ್ರ ನೋಡಬೇಕು ಮುನ್ನೂರು ಇದ್ರದ್ದು ಸಾವಿರದ ಎಂಟುನೂರು ಆಗ್ತಾ ಇದೆ ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಅಂತ ಅರ್ಥ ಅಂದರೆ ಗುಣಕಾರ ಆಗ್ತಾ ಇದೆ ಎಷ್ಟಾಗ್ತದೆ ನಮ್ಗೆ ಗೊತ್ತು ಇದು ಹದಿನೆಂಟು ಮೂರಿಂದ ಹೋಗಿ ಎಷ್ಟೊಲ್ಲೋಗುತ್ತೆ ಆರು ಸೊ ಇಂಟು ಆರು ಆಗ್ತಾ ಇದೆ ಹೆಂಗೆ ಗೊತ್ತಾಗುತ್ತೆ ಹೇಳಿ ಆರು ಮೂರಲಿ ಎಷ್ಟು ಹದಿನೆಂಟು ಅಲ್ವಾ ಈಸ್ ಈಕ್ವಲ್ ಟು ಹದಿನೆಂಟು ಎರಡು ಸೊನ್ನೆ ಎರಡು ಸೊನ್ನೆ ಸಾವಿರದ ಎಂಟುನೂರು ಅರ್ಥ ಆಯ್ತಲ್ವಾ ಅದೇ ರೀತಿ ಸೊ ಇಂಟು ಆರು ಆಗ್ತಾಯಿದೆ ಇಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ ಆರು ಇಂಟು ಮೂರು ಇದೆ ಅಥವಾ ನೀವು ಇಲ್ಲಿಗೆ ಬಂದ್ಬಿಡಿ ಫಸ್ಟು ಲಾಸ್ಟ್ ನಂಬರ್ ಚೆಕ್ ಮಾಡ್ಕೊಂಬಿಡಿ ಚೆಕ್ ಮಾಡ್ಕೊಂಡು ನೀವೇನು ಮಾಡಿ ಅಂದರೆ ನೀವು ಲಾಸ್ಟ್ ನಂಬರ್ ಚೆಕ್ ಮಾಡಿಕೊಂಡು ಫಸ್ಟ್ ನಂಬರ್ ಬಂದ್ಬಿಡಿ ಯಾಕಂದ್ರೆ ಇಲ್ಲಿ ಈಸಿ ಆಗುತ್ತೆ ನಿಮಗೆ ಸೀರೀಸ್ ಗೊತ್ತಾಗ್ಬಿಡುತ್ತೆ ಈಗ ಇಲ್ಲಿ ಇಂಟು ಅಂತ ಇಲ್ಲಿ ಕಂಡು ಇಂಟುನೋ ಪ್ಲಸ್ ಅನ್ನೋದು ಫಸ್ಟ್ ದೊಡ್ಡ ನಂಬರ್ ಕಂಡು ಇಟ್ಕೊಳ್ಳಿ ಆಮೇಲೆ ಇಲ್ಲಿಗೆ ಬಂದಾಗ ಏನಾಗುತ್ತೋ ಐದು ಇಂಟು ಮೂರು ಓಕೆ ಇದು ಆರಾಗಿದೆ ಅಂದರೆ ಇದು ನಾಲ್ಕು ಆಗಬೇಕು ಇದು ಐದು ಆಗಬೇಕು ಸೊ ಹಂಗೆ ಇದೆ ನೋಡಿ ಹದಿನೈದು ನಾಲ್ಕಲಿ ಅರವತ್ತು ಅರವತ್ತೈದುಲಿ ಮುನ್ನೂರು ಸೊ ನೆಕ್ಸ್ಟು ಇದು ಏಳು ಆಗಬೇಕು ಸೊ ಇಂಟು ಏಳು ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅದು ಆನ್ಸರು ಸೊ ಹೀಗೆ ನಾವು ಸೀರೀಸ್ನ ಕಂಡುಹಿಡಿಯೋದು ಸಂಖ್ಯಾಸರಣೆ ಕಂಡುಹಿಡಿಯೋದು ಹೀಗೆ ಅದೇ ರೀತಿ ಈಗ ನೆಕ್ಸ್ಟ್ ಸೀರೀಸ್ ನೋಡಿ ಇದು ಒಂದೊಂದು ಟೈಮಲ್ಲಿ ನಿಮ್ಗೆ ಏನು ಗೊತ್ತಾ ಈ ಥರ ಯೂನಿಕ್ ಸೀರೀಸು ಕೂಡ ಬರ್ತವೆ ಏನು ಅಂದರೆ ಇದು ನೋಡಿ ಹನ್ನೊಂದು ಎರಡು ಸೇರಿಸಿದ್ರೆ ಮೂರು ಆಗ ಹದಿಮೂರಾಗುತ್ತೆ ಬಟ್ ಏಳಕ್ಕೆ ಇಲ್ಲಿ ನಾಲ್ಕು ಸೇರಿಸ್ಬೇಕು ಐದಕ್ಕೆ ಇಲ್ಲಿ ಎರಡು ಸೇರಿಸಬೇಕು ಇಲ್ಲಿ ಮೂರಕ್ಕೆ ಇಲ್ಲಿ ಎರಡು ಸೇರಿಸಬೇಕು ಈ ತರ ಆದಾಗ ಇದು ಯೂನಿಕ್ ಸೀರೀಸ್ ಅಂತ ಕರಿತೀವಿ ಇದು ನೋಡಿ ಇದು ಎರಡು ನಾಲ್ಕು ನಾಲ್ಕು ಎರಡು ಅಂತ ಇದೆ ಇದು ಸರಿ ಅಲ್ಲ ಕರೆಕ್ಟ್ ಯೂನಿಫಾರ್ಮ್ ಆಗಿ ಬರಬೇಕು ಅದು ಸೊ ಇದು ನೋಡಿ ಇದು ಒಂದು ಪ್ರೈಮ್ ನಂಬರ್ ಸೀರೀಸ್ ಪ್ರೈಮ್ ನಂಬರ್ಸ್ ಅಂದ್ರೆ ಗೊತ್ತಲ್ವಾ ಅದೇ ಒಂದರಿಂದ ಮತ್ತೆ ಅದೇ ಸಂಖ್ಯೆಯಿಂದ ಭಾಗ ಆಗ್ತಕ್ಕಂಥದ್ದು ಸೊ ಮೂರು ಪ್ರೈಮ್ ಆದಮೇಲೆ ಐದು ಆದಮೇಲೆ ಏಳು ಏಳಾದ್ಮೇಲೆ ಹನ್ನೊಂದು ಪ್ರೈಮ್ ನಂಬರ್ ಹದಿಮೂರು ಆದಮೇಲೆ ನೆಕ್ಸ್ಟ್ ಯಾವುದು ಪ್ರೈಮ್ ನಂಬರ್ ಹದಿನೇಳು ಸೊ ಹೀಗೆ ನೆಕ್ಸ್ಟ್ ಏನು ಹದಿನೇಳು ಇಲ್ಲಿ ಇದು ಪ್ರೈಮ್ ನಂಬರು ಸೊ ನಾನು ಇಲ್ಲಿ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಕಮೆಂಟ್ ಮಾಡಿ ಒಂದು ಮತ್ತು ಎರಡು ಸಂಖ್ಯೆ ಅಂದರೆ ನಂಬರ್ ಒನ್ ಮತ್ತು ಎರಡು ಇದರಲ್ಲಿ ಯಾವುದು ಪ್ರೈಮ್ ನಂಬರು ಯಾವುದು ಪ್ರೈಮ್ ನಂಬರ್ ಅಲ್ಲ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಓಕೆ ಓಕೆ ನೆಕ್ಸ್ಟ್ ಬನ್ನಿ ಈ ಥರ ಸೀರೀಸು ಕೂಡ ಬರ್ತಾ ನಿಮಗೆ ಅಂದರೆ ಡೆಸಿಮಲ್ ಅಂದ್ರೆ ಇಲ್ಲಿ ನೋಡಿ ಟೂ ಪಾಯಿಂಟ್ ಫೈವ್ ಇದೆ ಇಲ್ಲಿ ಒನ್ ಪಾಯಿಂಟ್ ಫೈವ್ ಇದೆ ಇಲ್ಲಿ ಇದೆ ಇಲ್ಲಿ ನಾಲ್ಕು ಇದು ಇದೆ ಪಾಯಿಂಟ್ ಫೈವ್ ಬಂದು ಅಂತ ತಕ್ಷಣ ಇಲ್ಲಿ ಇಂಟು ಪಾಯಿಂಟ್ ಫೈವ್ ಆಗ್ತಾ ಇರುತ್ತೆ ಇಲ್ಲ ಪ್ಲಸ್ ಪಾಯಿಂಟ್ ಫೈವ್ ಆಗ್ತಾ ಇರುತ್ತೆ ಅಂದ್ರೆ ಅರ್ಧ ಆಡ್ ಆಗ್ತಾ ಇರುತ್ತೆ ಅಂತ ಅರ್ಥ ಸೊ ಹೆಂಗ್ ಕಂಡು ಹಿಡಿಯೋದು ಎಗೇನ್ ಸೇಮ್ ಇಲ್ಲಿ ಲಾಸ್ಟ್ ಎರಡು ನಂಬರ್ ನೋಡ್ತೀನಿ ನಾನು ಇದು ಡ್ರಾಸ್ಟಿಕ್ ಎಕ್ಸ್ಚೇಂಜ್ ಆಗ್ತಾ ಇಲ್ಲಿ ಪ್ಲಸ್ ಆಗ್ತಾ ಇದೆ ಪ್ಲಸ್ ಎರಡು ಆಗ್ತಾ ಇದೆ ಓಕೆ ಇಲ್ಲಿ ನೋಡಿ ಎರಡು ಪಾಯಿಂಟ್ ಐದಕ್ಕೂ ನಾಲ್ಕಕ್ಕೂ ಏನಾಗ್ತಾ ಇದೆ ಎರಡು ಪಾಯಿಂಟ್ ಐದಕ್ಕೆ ಎಸ್ ಸೇರ್ಸೋದ್ ನಾಲ್ಕಾಗುತ್ತೆ ಪ್ಲಸ್ ಒನ್ ಪಾಯಿಂಟ್ ಫೈವ್ ಸೇರ್ಸೋದ್ ನಾಲ್ಕಾಗುತ್ತೆ ಅರ್ಥ ಆಯ್ತಲ್ವಾ ಓಕೆ ನನ್ಗೆ ಗೊತ್ತಾಯ್ತು ಇಲ್ಲಿ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಎಚ್ ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ನೋಡ್ತೀನಿ ಫಸ್ಟ್ ಸೀರೀಸ್ ಬಂದ್ಬಿಡ್ತೀನಿ ಇಲ್ಲಿ ಇಲ್ಲಿ ನೋಡ್ರಾಗ ಎಷ್ಟಾಯ್ತು ಪ್ಲಸ್ ಪಾಯಿಂಟ್ ಫೈವ್ ಸೇರಿದ್ರೇ ಇದು ಒನ್ ಪಾಯಿಂಟ್ ಫೈವ್ ಆಗುತ್ತೆ ನೆಕ್ಸ್ಟು ಎಚ್ ಕೆ ಪಾಯಿಂಟ್ ಫೈವ್ ಮಾಡಿದ್ರೆ ಒಂದು ಒನ್ ಪಾಯಿಂಟ್ ಫೈವ್ಗೆ ಒನ್ ಸೇರಿದ್ರೆ ಎರಡು ಪಾಯಿಂಟ್ ಫೈವ್ ಆಗುತ್ತೆ ನೆಕ್ಸ್ಟ್ ಇಂದು ಅರ್ಧ ಎಚ್ ಕೆ ಮಾಡ್ತಾ ಇದಾರೆ ಅಂದರೆ ಪಾಯಿಂಟ್ ಫೈವ್ ಎಚ್ ಕೆ ಮಾಡ್ತಾ ಇದೀವಿ ಒನ್ ಪಾಯಿಂಟ್ ಫೈವ್ ಸೇರಿದ್ರೆ ಫೋರ್ ಆಗುತ್ತೆ ನೆಕ್ಸ್ಟ್ ಇನ್ನು ಅರ್ಧ ಎಚ್ ಕೆ ಮಾಡಿದ್ರೆ ಅಷ್ಟು ಫೋರ್ ಪ್ಲಸ್ ಟೂ ಈಗ ನೆಕ್ಸ್ಟ್ ಏನು ಬೇಕು ಇಲ್ಲಿ ಆರಕ್ಕೆ ಏನು ಆ್ಯಡ್ ಮಾಡಬೇಕು ಟೂ ಪ್ಲಸ್ ಟೂ ಪಾಯಿಂಟ್ ಫೈವ್ ಆ್ಯಡ್ ಮಾಡಬೇಕು ಆರಕ್ಕೆ ಈಗಾಕೆಂದ್ರೆ ನಾಲ್ಕು ಎರಡಾಗಿದೆ ಅಲ್ವಾ ಆರಕ್ಕೆ ಟೂ ಪಾಯಿಂಟ್ ಫೈವ್ ಆ್ಯಡ್ ಮಾಡಿದ್ರೆ ಇದಕ್ಕೆ ಆನ್ಸರ್ ಏನು ಬರುತ್ತೆ ಏಯ್ಟ್ ಪಾಯಿಂಟ್ ಫೈವ್ ಆನ್ಸರ್ ಈ ರೀತಿ ಕ್ವಶನ್ಸ್ ಬರುತ್ತೆ ಡೋಂಟ್ ವರಿ ನಾನು ಇಲ್ಲಿ ಕ್ವಶನ್ಸ್ ನಿಮಗೆ ಜಾಸ್ತಿ ತಗೊಂಡಿದ್ದೀನಿ ಎಲ್ಲ ರೀತಿ ಕ್ವೆಶನ್ಸು ಕಾನ್ಸೆಪ್ಟ್ಸು ಮತ್ತು ಯಾವ ರೀತಿ ಕ್ವಶನ್ಸ್ ಬಂದಿತ್ತು ಅಂತಕ್ಕಂಥ ನಿಮಗೆ ಫುಲ್ ಕ್ಲಾರಿಟಿ ಇಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ನಿಮಗೆ ಓಕೆ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ ಒಂದು ನಾವು ಇನ್ನೊಂದ್ಸಲ ರಿಪೀಟ್ ಮಾಡ್ತೀವಿ ನೋಡಿ ಫಸ್ಟ್ ದೊಡ್ಡ ನಂಬರ್ ದಂಗೆ ಸಂಖ್ಯೆ ನೋಡಿದಾಗ ಅದು ಪ್ಲಸ್ ಆಗ್ತಾ ಇದೆ ಮಲ್ಟಿಪ್ಲಿಕೇಷನ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಇವ ಮತ್ತೆ ಅದನ್ನ ನಾವು ಚಿಕ್ಕ ನಂಬರ್ ಅಲ್ಲಿ ಪ್ಲಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದ್ರೆ ನಮಗೆ ಸೀರೀಸ್ ಗೊತ್ತಾಗುತ್ತೆ ಅಕಸ್ಮಾತ್ ಇದನ್ನೇ ಉಲ್ಟಾ ಕೊಟ್ಟ ಅಂದ್ರೆ ಹಿಂಗ್ ಬರಿತಾನೆ ಇಟ್ಕೊಳ್ಳಿ ಸಾವಿರದ ಎಂಟುನೂರು ಮುನ್ನೂರು ಅರವತ್ತು ಹದಿನೈದು ಐದು ಹಿಂಗ್ ಬರೆದ್ರೆ ಆಗ ಇದು ಡಿವಿಷನ್ ಆಗುತ್ತೆ ಅಂದ್ರೆ ಇದು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನೋಡ್ತೀವಿ ದೊಡ್ಡ ಸಂಖ್ಯೆ ಇಲ್ಲಿದೆ ಅಲ್ವಾ ದೊಡ್ಡ ಸಂಖ್ಯೆ ಏನಾಗಿದೆ ಅಂದರೆ ಇದು ಡಿವೇ ಡಿವೈಡ್ ಆಗಿ ಬರ್ತಾ ಇದೆ ಅಂತ ಅರ್ಥ ಅಂದರೆ ಮಲ್ಟಿಪ್ಲೆಕ್ಸ್ ಗುಣಕಾರ ಅಲ್ಲ ಭಾಗಕಾರ ಆಗಿ ಬರ್ತಾ ಇದೆ ಅಂತ ಅರ್ಥ ನಾನು ಡೋಂಟ್ ವರಿ ನಾನು ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ ಅಲ್ಲಿ ನಮ್ಮ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಸೊ ಫಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ ಸೊ ಈ ಫಸ್ಟ್ ಕ್ವಶನ್ ಹೋಗೋಣ ನೋಡಿ ಇಲ್ಲಿ ನಾನು ನಿಮಗೆ ಆನ್ಸರ್ಸ್ ನೀವು ಆನ್ಸರ್ ನೋಡೋಕೆ ಹೋಗ್ಬೇಡಿ ಯು ಫಾರ್ಗೆಟ್ ಇಟ್ ಯಾಕಂದ್ರೆ ನಾನು ನಿಮ್ಗೆ ಆಗಲೇ ಹೇಳಿದೆ ನನ್ನ ಹತ್ರ ಇಲ್ಲಿ ಕರೆಕ್ಟ್ ಆಗಿರೋ ಪೆನ್ ಇಲ್ಲ ಲೈವ್ ಕ್ಲಾಸ್ ಅಲ್ಲ ಅಂತ ಹೇಳಿ ಅದ್ರ ಅದರಿಂದ ಸೊ ಇಲ್ಲಿ ನಾವು ಏನ್ ಕೇಳಿದೇನೆ ಮುಂದಿನ ಸಂಖ್ಯೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದೇನೆ ನಾವು ಮುಂದಿನ ಸಂಖ್ಯೆ ನೋಡ್ಬೇಕಂದ್ರೆ ಈ ಕ್ವಶನ್ ಮಾರ್ಕ್ ನೆಕ್ಸ್ಟ್ ಸಂಖ್ಯೆ ಫಸ್ಟ್ ಏನ್ ಮಾಡಬೇಕು ಲಾಸ್ಟು ಅಂದ್ರೆ ಯಾವ್ದು ದೊಡ್ಡ ಸಂಖ್ಯೆ ಅಲ್ಲಿ ನೋಡ್ಬೇಕು ಇಪ್ಪತ್ತಾರು ಮೂವತ್ತೈದು ನೋಡಬೇಕು ಏನಿದೆ ಇಪ್ಪತ್ತಾರು ಮೂವತ್ತೈದಕ್ಕೆ ಇಪ್ಪತ್ತಾರಿಗೆ ಎಸ್ ಮೂವತ್ತೈದು ಆಗುತ್ತೆ ನಾಲ್ಕು ಪ್ಲಸ್ ಒನ್ ಸೆಕೆಂಡ್ ಹಾ ಇಲ್ಲಿ ಎಸ್ ಎರಡ್ರೆ ಆಗುತ್ತೆ ಇಪ್ಪತ್ತಾರು ಪ್ಲಸ್ ನಾಲ್ಕು ಮೂವತ್ತು ಪ್ಲಸ್ ಐದು ಮೂವತ್ತೈದು ಅಂದ್ರೆ ಒಂಬತ್ತು ಸೊ ಒಂಬತ್ತು ಸೇರಿದ್ರೆ ಆಗುತ್ತೆ ಹದಿನೆಂಟು ಮತ್ತು ಇಪ್ಪತ್ತಾರಕ್ಕೆ ಹೋಗಕ್ಕೆ ಮುಂಚೆ ನಾವು ಕಮ್ಮಿ ನಂಬರ್ ಹೋಗೋಣ ಈಸಿ ಆಗುತ್ತೆ ಐದಕ್ಕೆ ಸೇರಿದ್ರೆ ಆಗುತ್ತೆ ಇಲ್ಲಿ ಆರು ಸೊ ಇದಾರು ಇಲ್ಲಿ ಒಂಬತ್ತಿದೆ ಇದೆ ಅಂದ್ರೆ ಇಲ್ಲಿ ನಿಮಗೆ ಏಳು ಆಗಬೇಕು ಇಲ್ಲಿ ಎಂಟು ಆಗಬೇಕು ಆಟೋಮೆಟಿಕ್ಕಾಗಿ ಆಗಿ ನೀವು ಬರೀಬಹುದು ಈ ತರ ಮಾಡಿದಾಗ ನೀವು ಇಲ್ಲಿ ಕೂಡೋದು ಕಳಿಯೋದು ಏನು ನೋಡೋಂಗೆ ನೆಸಿಟಿ ಇರೋಲ್ಲ ಇಲ್ಲಿ ಫಸ್ಟ್ ನಂಬರ್ ಅಂದ ಮೇಲೆ ಕೊನೆ ನಂಬರ್ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆವಾಗ ಗೊತ್ತಾಗುತ್ತೆ ಆರು ಏಳು ಎಂಟು ಆರು ಏಳು ಎಂಟು ಒಂಬತ್ತಾಗಿದೆ ನೆಕ್ಸ್ಟ್ ಇಲ್ಲಿಗೆ ಮೂವತ್ತೈದಕ್ಕೆ ಹತ್ತು ಸೇರಿಸಬೇಕು ಅವಾಗ ಏನಾಗುತ್ತೆ ಆಗುತ್ತೆ ಸೆಕೆಂಡ್ ಇಸ್ ದ ಆನ್ಸರ್ ಇಲ್ಲಿ ನೋಡಿ ನಲವತ್ತೈದು ಉತ್ತರ ಅದನ್ನೇ ಇಲ್ಲಿನ ಬರ್ದಿರೋದು ಸೊ ಈ ರೀತಿ ನಾವು ಕ್ವಶನನ್ನ ಸಾಲ್ವ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಸಿಂಪಲ್ ಈಸಿ ಮೆಥಡು ನಾನು ಇನ್ನೂ ಡಿಫಿಕಲ್ಟ್ ಕ್ವಶನ್ಸ್ ಇದೆ ಎಕ್ಸಾಮಲ್ಲಿ ಇರ್ತಕ್ಕಂಥದ್ದೇ ತೊಗೊಂಡಿ ಬಂದಿರತಕ್ಕಂಥ ತೊಗೊಂಡಿರೋದು ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಮಧ್ಯದಲ್ಲಿ ನಂಬರ್ ಕೇಳಿದ್ದಾನೆ ಮಧ್ಯದ ನಂಬರು ಸೊ ಇದಕ್ಕೂ ಕನ್ಫ್ಯೂಷನ್ ಆಗೋ ನೆಸಿಟಿ ಇಲ್ಲ ಆ್ಯಸ್ ಯೂಜಲ್ ನಮ್ಮ ಸ್ಲೋಪ್ ಮೆಥಡ್ ಏನು ಎಂಬತ್ತ್ಮೂರು ನೂರಾ ಮೂರು ಎ ಕೆ ಎಸ್ ಎಂಬತ್ತ್ಮೂರಕ್ಕೆ ಎಷ್ಟು ಸೇರಿಸಿದ್ರೆ ನೂರಾ ಮೂರು ಬರುತ್ತೆ ಇಲ್ಲಿ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತಾ ಇಲ್ಲ ಕಮ್ಮಿ ಚೇಂಜ್ ಆಗ್ತಾ ಇದೆ ಸೊ ಅದರಿಂದ ಇದು ಪ್ಲಸ್ ಅಥವಾ ಮೈನಸ್ ಸೀರೀಸ್ ಇದು ಓಕೆ ಇಲ್ಲಿ ನೂರ ಮೂರು ಮೂರಾಗಬೇಕಂದ್ರೆ ಇಪ್ಪತ್ತು ಸೇರಿಸಬೇಕು ಪ್ಲಸ್ ಇಪ್ಪತ್ತು ಸೇರಿಸ್ಬೇಕು ನೀವು ಇಲ್ಲಿ ನೋಡಕ್ಕೆ ಹೋಗಬೇಡಿ ಇಪ್ಪತ್ತು ಸೇರಿಸಬೇಕು ಸೊ ನಮ್ಗೆ ಇಲ್ಲಿ ಎಷ್ಟೊತ್ತು ಇಲ್ಲಿ ನಂಬರ್ ಇಲ್ಲ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಇಲ್ಲಿ ಬಂದು ಮಾಡ್ಬೇಕು ತಕ್ಷಣ ನಮಗೆ ಇದು ಏನಕ್ಕೆ ಅಂದರೆ ಇದು ಪ್ಲಸ್ ಆ ಇಂಟು ನ ಮಲ್ಟಿಪ್ಲಿಕೇಶನ್ ಸೀರೀಸ್ ಅಂತ ಅಷ್ಟೇ ಇಲ್ಲಿ ಇಲ್ಲಿ ಪ್ಲಸ್ ಇಪ್ಪತ್ತು ಸೇರೋಕ್ ಅಷ್ಟೇ ಸೊ ಇಲ್ಲಿ ನಮಗೆ ಈಗ ಪ್ಲಸ್ ಸೀರೀಸ್ ಅಂತ ಗೊತ್ತಾಯ್ತು ಈಗ ಏನು ಮಾಡಬೇಕು ಮೂರಕ್ಕೆ ಎಷ್ಟು ಸೇರಿಸಿದ್ರೆ ಇಪ್ಪತ್ತ್ ಮೂರು ಆಗುತ್ತೆ ಸೊ ಮೂರಕ್ಕೆ ನಿಮಗೆ ಇಪ್ಪತ್ತು ಸೇರಿಸ್ಬೇಕು ಓ ಇಲ್ಲೂ ಇಪ್ಪತ್ತಿದೆ ಸೊ ಇಲ್ಲೂ ಇಪ್ಪತ್ತಿದೆ ಸೇರಿಸಿದ್ದು ಅಂದ್ರೆ ಇದು ಮೋಸ್ಟ್ಲಿ ಕಾಮನ್ ನಂಬರ್ನ ಸೇ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಅರ್ಥ ಅಲ್ಲಿ ನೋಡಿ ಇಪ್ಪತ್ತ್ ಮೂರಕ್ಕೆ ನಲ್ವತ್ಮೂರು ಹಾಕಷ್ಟು ಇಪ್ಪತ್ತು ಬೇಕು ಸೊ ಸಿಂಪಲ್ ಎಲ್ಲ ಇಪ್ಪತ್ತು ಇಪ್ಪತ್ತು ಜಾಯ್ನ್ ಆಗ್ತಾ ಇದೆ ಸೊ ಹಾಗಾದ್ರೆ ನಲ್ವತ್ಮೂರಕ್ಕೆ ನೆಕ್ಸ್ಟ್ ಎಷ್ಟು ಬರಬೇಕು ನಲ್ವತ್ಮೂರಕ್ಕೆ ಇಪ್ಪತ್ತ್ಮೂರು ಸೇರಿಸಿದ್ರೆ ಎಷ್ಟಾಗುತ್ತೆ ನಲ್ವತ್ಮೂರು ಪ್ಲಸ್ ಇಪ್ಪತ್ತು ಸೇರ್ಸಿದ್ರೆ ಎಷ್ಟಾಗುತ್ತೆ ಅರವತ್ತ್ಮೂರು ದ ಆನ್ಸರ್ ಇಸ್ ಸಿಕ್ಸ್ಟಿ ತ್ರೀ ಇಲ್ಲಿ ಸಿಕ್ಸ್ಟಿ ತ್ರೀ ಸೊ ಹೀಗೆ ಮಾಡಬೇಕಾಗಿರೋದು ಸ್ನೇಹಿತರೆ ಸಿಂಪಲ್ಲು ನಿಮ್ಗೆ ಯಾವ ಸೀರೀಸ್ ಅಂತ ಕಂಡು ನಿಮ್ಗೆ ಎಷ್ಟೊಂದು ಜನಕ್ಕೆ ಕಷ್ಟ ಆಗುತ್ತೆ ನಾನು ನಿಮಗೆ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ ಸ್ಲೋಪ್ ಮೆಥಡ್ ಲಾಸ್ಟ್ ದೊಡ್ಡ ನಂಬರಲ್ಲಿ ನೋಡಿದ್ರೆ ನಮಗೆ ಇದು ಆಡಿಷನ್ ಸೀರೀಸಾ ಮಲ್ಟಿಪ್ಲಿಕೇಶನ್ ಸೀರೀಸಾ ಡಿವಿಷನ್ ಸೀರೀಸಾ ಅಂತ ಗೊತ್ತಾಗ್ಬಿಡುತ್ತೆ ಸೊ ನಾನು ನಿಮಗೆ ಇನ್ನೂ ಒಂದಷ್ಟು ಸೀರೀಸು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಥರ ಡಿಫಿಕಲ್ಟ್ ಸೀರೀಸು ಬರುತ್ತೆ ಡಿಫಿಕಲ್ಟ್ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಫ್ರಾಕ್ಷನ್ ಸೀರೀಸ್ ಅಂತ ಹೇಳ್ಬೋದು ಅಂದರೆ ಭಿನ್ನ ರಾಶಿ ಅಂತ ಏನು ಕರಿತೀವಿ ಈ ಕೊನೆಯ ಭಿನ್ನ ರಾಶಿ ನಂತರ ಯಾವ್ದು ಬರುತ್ತೆ ಅಂತ ಇದು ಕ್ವಶನ್ ಮಾರ್ಕ್ ಇರೋದು ಸೊ ಕೊನೆಯ ಭಿನ್ನರಾಶಿ ಯಾವ್ದು ಬರುತ್ತೆ ಈಗ ನೋಡಿ ಒಂದು ಬೈ ಎರಡಿದೆ ಮೂರು ಬೈ ನಾಲ್ಕಿದೆ ಐದು ಬೈ ಎಂಟಿದೆ ಅಲ್ವಾ ಎಂಟರ ಐದು ಹದಿನಾರರ ಏಳು ಅಂತ ಕರಿತೀವಲ್ವಾ ಸೊ ಇಲ್ಲಿ ಒಂದು ಬೈ ಎರಡು ಮೂರು ಬೈ ನಾಲ್ಕು ಆಗಿದೆ ಇಲ್ಲಿ ಹದಿನಾರು ಬೈ ಏಳು ಬೈ ಹದಿನಾರು ಒಂಬತ್ತು ಬೈ ಎರಡು ಆಗಿದೆ ಇಲ್ಲಿ ಏನಾಗಿದೆ ಗೊತ್ತಾ ಇಲ್ಲಿ ಮೇಲ್ಗಡೆದು ಮತ್ತೆ ಕೆಳಗಡೆದು ನ್ಯೂಮರೇಟರ್ ಡಿನಾಮಿನೇಟರ್ ಅಂತ ಏನು ಕರಿತೀವಿ ಎರಡು ಸಪ್ರೇಟ್ ಸೀರೀಸ್ ಆಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಈ ರೀತಿ ಕ್ವಶನ್ಸು ಬರೋ ಚಾನ್ಸಸ್ ಇದೆ ಅಂದ್ರೆ ಇಲ್ಲಿ ನೋಡಿ ಹದಿನಾರು ಮೂವತ್ತೆರಡು ಆಗಿದೆ ಅಂದ್ರೆ ನಂಬರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ಇದು ಈಗ ನಾನು ಏನು ಹೇಳ್ತಾ ಇದ್ದೀನಲ್ಲ ಈಗ ನೋಡಿ ಹದಿನಾರು ಎರಡಲಿ ಮೂವತ್ತೆರಡು ಇಲ್ಲಿ ಕೆಳಗಡೆ ನೋಡಿ ಹದಿನೆಂಟು ಎರಡ್ಲಿ ಎಂಟು ಎರಡಲಿ ಹದಿನಾರು ನಾಲ್ಕು ಎರಡುಲಿ ಎಂಟು ಸೊ ಇದು ಹೆಂಗೆ ಗೊತ್ತಾಗುತ್ತೆ ಗೊತ್ತಾ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಮ್ಯಾಥಮೆಟಿಕ್ಸ್ ಈಸ್ ನಥಿಂಗ್ ಬಟ್ ಪ್ಯಾ ಪ್ರಾಕ್ಟೀಸ್ನೇ ಮ್ಯಾಥ್ಸ್ ಈಸ್ ನಥಿಂಗ್ ಬಟ್ ಪ್ರಾಕ್ಟೀಸ್ ನತ್ ಅಂದರೆ ನೀವು ಎಷ್ಟು ಸೀರಿಯಸ್ ಪ್ರಾಕ್ಟೀಸ್ ಮಾಡ್ತೀರಾ ಎಷ್ಟು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತೀರಲ್ಲ ನೀವು ನೋಡ್ತಾ ಇದ್ದಂಗೆ ಆನ್ಸರ್ ಗೊತ್ತಾಗುತ್ತೆ ಅರ್ಥ ಆಯ್ತಲ್ವಾ ನೋಡ್ತಾ ಇದ್ದಂಗೆ ಆನ್ಸರ್ ಗೊತ್ತಾಯ್ತು ಈಗ ಮೇಲ್ಗಡೆ ನೋಡಿ ಏಳಿಂದ ಎರಡು ಆಗ್ತಾಯಿದೆ ಐದರಿಂದ ಎರಡು ಅಂದರೆ ಪ್ಲಸ್ ಎರಡು ಇದೆ ಕೆಳಗಡೆ ಇಂಟು ಎರಡು ಆಗ್ತಾ ಇದೆ ಅದನ್ನು ಇಲ್ಲಿ ಬರ್ತಿರೋದು ನೋಡಿ ಕೆಳಗಡೆ ಡಿನಾಮಿನೇಟ್ರದು ಇಂಟು ಎರಡು ಆಗ್ತಾಯಿದೆ ಎರಡೆರಲ್ಲಿ ನಾಲ್ಕು ನಾಲ್ಕೆರಲ್ಲಿ ಎಂಟು ಎಂಟು ಎರಡಲ್ಲಿ ಹದಿನಾರು ಹದಿನಾರರಲ್ಲಿ ಮೂವತ್ತೆರಡು ಆದರೆ ಮೇಲ್ಗಡೆ ಏನಾಗ್ತಾಯಿದೆ ಒಂದರಿಂದ ಮೂರು ಆಗ್ತಾಯಿದೆ ಅಂದರೆ ಪ್ಲಸ್ ಆಗ್ತಾಯಿದೆ ಮೂರಿಂದ ಐದು ಆಗ್ತಾಯಿದೆ ಅಂದರೆ ಪ್ಲಸ್ ಆಗ್ತಾಯಿದೆ ಐದರಿಂದ ಎರಡು ಏಳು ಆಗ್ತಾಯಿದೆ ಪ್ಲಸ್ ಎರಡು ಇದೆ ಸೊ ಮೇಲ್ಗಡೆ ಇಂಟು ಪ್ಲಸ್ ಎರಡು ಆದರೆ ಕೆಳಗಡೆ ಡಿಮಾ ಡಿನಾಮಿನೇಟ್ರ್ ಇಂಟು ಎರಡು ಆಗ್ತಾ ಇದೆ ಸೊ ಇದು ಸೀರೀಸ್ ಇದು ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಸೊ ಇದನ್ನ ಬೇಕು ಅಕಸ್ಮಾತ್ ಪಾಯಿಂಟ್ ಅದೇ ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಅಂತಂದಿದ್ರೆ ಆಗ ಪಾಯಿಂಟ್ ಅಲ್ಲಿ ಆಡ್ ಅಥವಾ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಅಂತ ಹೇಳ್ಬೋದಾಗಿತ್ತು ಸೊ ಇಲ್ಲಿ ಆ ರೀತಿ ಬಂದಿಲ್ಲ ಅದರಿಂದ ಡಿನೋಮಿನೇಟರ್ ಸಪ್ರೇಟು ಇನೋಮೀಟರ್ ಸಪ್ರೇಟ್ ಮಾಡಬೇಕು ಇದು ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ನೀವು ನಂಗೆ ಕೇಳೋದಾದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ ನಂಬರ್ ಸೀರೀಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾನು ನಿಮ್ಗೆ ಹೇಳಿದೆ ಪ್ರೈಮ್ ನಂಬರ್ ಸೀರೀಸ್ ನಾನು ಹೇಳಿದೆ ಸೊ ಅದೇ ರೀತಿ ನಂಬರ್ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಒಂದೊಂದ್ಸಲ ಹೆಂಗ್ ಕೇಳ್ತಾರೆ ಗೊತ್ತಾ ಸ್ಕ್ವೇರ್ ನಂಬರ್ ಸೀರೀಸ್ ಇತ್ತೆ ಅಂದ್ರೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಬರೀತೀನಿ ನೋಡಿ ಈಗ ಇಲ್ಲಿ ಬರ್ತೀವಿ ನೋಡಿ ಸ್ಕ್ವೇರ್ ನಂಬರ್ ಸೀರೀಸ್ ಏನು ಅದರ ವರ್ಗ ಮೂಲ ಅಂತ ಏನು ಸ್ಕ್ವೇರ್ ರೂಟ್ ನಾವು ತೆಗಿತೀವಿ ಹೆಂಗೆ ಅಂದರೆ ಒಂದೊಂದು ಸೀರೀಸ್ ಹೆಂಗಿರುತ್ತೆ ಗೊತ್ತಾ ಈಗ ಎರಡು ಸ್ಕ್ವೇರು ನಾಲ್ಕು ಮೂರು ಸ್ಕ್ವೇರು ಒಂಬತ್ತು ಆಯಿತಾ ನೆಕ್ಸ್ಟು ನಾಲ್ಕು ಸ್ಕ್ವೇರು ಹದಿನಾರು ಐದು ಸ್ಕ್ವೇರು ಇಪ್ಪತ್ತೈದು ನೆಕ್ಸ್ಟದು ಯಾವುದು ಅಂತ ಕೇಳಬಹುದು ಅಂದ್ರೆ ಆರು ಸ್ಕ್ವೇರ್ ಮೂವತ್ತಾರು ಕ್ವಶನ್ ಮಾರ್ಕ್ ಆಗ್ಬೋದು ಮೂವತ್ತಾರು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಂಬರ್ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ನಾಲ್ಕು ಒಂಬತ್ತು ಇವೆಲ್ಲ ಸ್ಕ್ವೇರ್ ನಂಬರ್ ಇದೆಯಲ್ಲ ಫೆಮಿಲಿಯರ್ ನಂಬರ್ಸು ನಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದಕ್ಕೆ ಇದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಪ್ರಾಕ್ಟೀಸ್ ನೀವು ಎಷ್ಟು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತೀರಾ ಮ್ಯಾಥಮೆಟಿಕ್ಸ್ ಇಸ್ ನಥಿಂಗ್ ಬಟ್ ಪ್ರಾಕ್ಟೀಸ್ ಯಾವುದೇ ಆದ್ರೂ ಪ್ರಾಕ್ಟಿಸ್ಲೇ ಮಾಡಬೇಕು ಯಾವುದೇ ಸಬ್ಜೆಕ್ಟ್ ಆದರೂ ಎಸ್ಪೆಷಲಿ ಮ್ಯಾಥ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ ಆವಾಗ ನಿಮಗೆ ನೋಡಿದ ತಕ್ಷಣ ಗುಡ್ತಿಡೀತೀರಾ ಇಲ್ಲಿ ನೀವು ಬೇರೆ ಥರ ಮಾಡೋಕ್ಕೋದ್ರೆ ಹೋದ್ರೆ ಹದಿನಾರಕ್ಕೆ ಎಷ್ಟು ಸೇರಿಸೋದು ಇಪ್ಪತ್ತೈದು ಆಗುತ್ತೆ ಹದಿನಾರಕ್ಕೆ ಹದಿನಾರು ನಾಲ್ಕು ಇಪ್ಪತ್ತು ಒಂಬತ್ತು ಸೇಸ್ರೆ ಇಪ್ಪತ್ತೈದು ಆಗುತ್ತೆ ಒಂಬತ್ತಕ್ಕೆ ಎಷ್ಟು ಸೇರಿಸಿದ್ರೆ ಹದಿನಾರು ಆಗುತ್ತೆ ಒಂಬತ್ತು ಕೆ ಏಳು ಸೇರಿಸಿದ್ರೆ ಹದಿನಾರು ಆಗುತ್ತೆ ನಾಲ್ಕಕ್ಕೆ ಎಷ್ಟು ಸೇರಿಸಿದ್ರೆ ಒಂಬತ್ತಾಗುತ್ತೆ ಐದು ಐದು ಸೇರಿಸಿದ್ರೆ ಒಂಬತ್ತು ಆಗುತ್ತೆ ಇಲ್ಲಿ ನೋಡಿದ್ರೆ ಏನಾಗುತ್ತೆ ಅಂದರೆ ಈ ಸೀರಿಸು ಕೂಡ ಕರೆಕ್ಟ್ ಆಗುತ್ತೆ ಹೆಂಗ್ ಕರೆಕ್ಟ್ ಅಂದ್ರೆ ನೀವು ಎರಡನೇ ಹಂತಕ್ಕೆ ಹೋಗ್ಬೇಕಾಗತ್ತೆ ಅಂದ್ರೆ ಐದು ಏಳು ಒಂಬತ್ತು ಅಂದರೆ ಐದು ಎರಡಕ್ಕೂ ವ್ಯತ್ಯಾಸ ಎಷ್ಟು ಎರಡು ಏಳು ಒಂಬತ್ತು ವ್ಯತ್ಯಾಸ ಎಷ್ಟು ಎರಡು ನೆಕ್ಸ್ಟು ಈ ನಂಬರ್ ಏನ್ ಬರಬೇಕು ಅಂದ್ರೆ ಹನ್ನೊಂದು ಆಗ್ಬೇಕು ಯಾಕಂದ್ರೆ ಒಂಬತ್ತು ಎರಡಕ್ಕು ವ್ಯತ್ಯಾಸ ಎರಡು ಆಗ್ಬೇಕು ಈ ತರ ಸೆಕೆಂಡ್ ರೂಟ್ ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಡಿಫ್ರೆನ್ಸ್ ನೋಡ್ಬೇಕಾಗತ್ತೆ ಎರಡನೇ ಸ್ಟೆಪ್ ಡಿಫ್ರೆನ್ಸ್ ಹೋಗ್ಬೇಕಾಗತ್ತೆ ನಂಬರ್ನ ಸೊ ಅದರಿಂದ ಈ ಪ್ರಾಕ್ಟೀಸ್ ಮಾಡ್ಬೇಕು ನೀವು ನಾನು ನಿಮ್ಗೆ ಏನಾದರೂ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಏನು ಗಾದೆನೇ ಇದೆ ಸೊ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ರೀತಿ ಸೀರೀಸ್ ಇದ್ರೆ ನೀವು ನಂಬರ್ ತೊಂದು ನೋಡಿದ ತಕ್ಷಣ ನೀವು ಇದು ಸ್ಕ್ವೇರ್ ಸೀರೀಸ್ ಸ್ಕ್ವೇರ್ ಸೀರೀಸ್ ಅಂತ ಹೇಳ್ಬೋದು ಇದು ಎರಡು ಸ್ಕ್ವೇರು ಇದು ಮೂರು ಸ್ಕ್ವೇರು ಇದು ನಾಲ್ಕು ಸ್ಕ್ವೇರ್ ಇದು ಐದು ಸ್ಕ್ವೇರು ನೆಕ್ಸ್ಟು ಆರು ಸ್ಕ್ವೇರು ಆರದ ಸ್ಕ್ವೇರ್ ಏನು ಅಂತಂದರೆ ಮೂವತ್ತ ಆರು ಸೊ ಈ ರೀತಿ ಕ್ವಶನ್ಸ್ ಕೂಡ ಬರ್ತವೆ ಸೊ ಇದು ನಾನು ಈ ಒಂದು ಸೀರೀಸ್ ಎಲ್ಲ ರೀತಿ ಯಾವುದಾದ್ರು ಬರುತ್ತೆ ಎಲ್ಲ ಕ್ವಶನ್ಸ್ನ ತಗೊಂಡು ಈ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಈ ಒಂದು ಬಿಟ್ಟು ಬಿಟ್ಟೋಗಿರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ ಇಲ್ಲಿ ಎಗೇನ್ ಇಲ್ಲಿ ಏನು ಮಾಡಿದೆ ನೀವು ದೊಡ್ಡ ಸಂಖ್ಯೆ ನೋಡಬೇಕು ಆದರೆ ಈ ಸಲ ದೊಡ್ಡ ಸಂಖ್ಯೆ ಇಲ್ಲಿದೆ ಸಾವಿರ ಮತ್ತು ಐನೂರು ಸೊ ಹಾಗಾದರೆ ಇದನ್ನು ನೀವು ಉಲ್ಟಾ ಬೇಕಾದ್ರೆ ಬರ್ಕೊಂಡು ಆಮೇಲೆ ಚೆಕ್ ಮಾಡ್ಬೋದು ಬೇಡ ಹೆಂಗಿದೆ ಹಂಗೆ ಹೋಗೋಣ ಇಲ್ಲಿ ಸಾವಿರದಿಂದ ಐನೂರು ಆಗ್ತಾಯಿದೆ ಅಂದರೆ ಡ್ರಾಸ್ಟಿಕಲಿ ಕಮ್ಮಿ ಆಗ್ತಾ ಇದೆ ಜಾಸ್ತಿ ಇದರಲ್ಲಿ ಕಮ್ಮಿ ಆಗ್ತದೆ ಅಂದರೆ ನೆ ಮೈನಸ್ ಆಗೋಕೆ ಸಾಧ್ಯ ಇಲ್ಲ ಮಲ್ ಡಿವಿಷನ್ ಅಂದರೆ ಭಾಗಕಾರ ಆಗ್ತಾ ಇದೆ ಅಂತ ಅರ್ಥ ಸಾವಿರಕ್ಕೆ ಐನೂರು ಆಗಬೇಕಂದ್ರೆ ಎಷ್ಟಲ್ಲಿ ಭಾಗಿಸ್ಬೇಕಪ್ಪ ಅಂದ್ರೆ ಅದ್ರ ಅರ್ಧ ಸಾವಿರದ ಅರ್ಧ ಐನೂರು ಆಗ್ತದೆ ಅಂದರೆ ಎರಡರಲ್ಲಿ ಬಾಗಿಸ್ಬೇಕು ಅಥವಾ ನೀವು ಹಂಗ್ ಗೊತ್ತಾಗಲಿಲ್ವಾ ಸರ್ ಹಂಗೆ ಗೊತ್ತಾಗ್ಲಿಲ್ಲ ಅಂದರೆ ಸಿಂಪಲ್ಲು ಈ ಐನೂರಿಂದ ಸಾವಿರ ಅನ್ ಬಾಕ್ಸಿ ಐನೂರಿಂದ ಸಾವಿರ ಅನ್ ಬಾಕ್ಸಿ ಅಂದರೆ ಐನೂರಿಂದ ಎರಡು ಸಲ ಮಾಡಿದ್ರೆ ಸಾವಿರ ಆಗುತ್ತೆ ಸೊ ಅಲ್ಲಿಗೆ ಎರಡು ಸಲ ಆಯಿತು ಅದೇ ರೀತಿ ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿ ಐನೂರಿಂದ ಐನೂರ ಇಪ್ಪತ್ತಿದೆ ಇದೇನಿದು ಒಂದ್ಸಲ ಮಲ್ಟಿಪ್ಲಿಕೇಶನು ಒಂದ್ಸಲ ಇಲ್ಲಿ ನೋಡ್ರೆ ಮಲ್ಟಿಪ್ಲಿಕೇಶನ್ ಆಗಲ್ಲ ಅಥವಾ ಡಿವಿಷನ್ ಆಗುತ್ತೆ ಅಂದ್ರೆ ಡಿವಿಷನು ಆಗಲ್ಲ ಅಂದಾಗ ಈ ಥರ ಸೀರೀಸ್ ಕೂಡ ಎಕ್ಸಾಂಪಲ್ ಬರುತ್ತೆ ಒಂದು ನಿಮಗೆ ಡಿವಿಷನ್ ಅಥವಾ ಮಲ್ಟಿಪ್ಲಿಕೇಶನ್ ಅಂದ್ರೆ ಇಂಟು ಅಥವಾ ಭಾಗಕಾರ ಆಗ್ತಾ ಇದ್ರೆ ಇನ್ನೊಂದು ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ಸು ಅಥವಾ ಮೈನಸ್ ಆಗ್ತಾ ಇರುತ್ತೆ ಈಗ ಐನೂರಿಂದ ಐನೂರು ಇಪ್ಪತ್ತಾಗ್ಬೇಕಂದ್ರೆ ನಾನು ಪ್ಲಸ್ ಇಪ್ಪತ್ತು ಸೇರಿಸಬೇಕು ಅಲ್ವಾ ಈಗ ಐನೂರ ಇಪ್ಪತ್ತರಿಂದ ಇನ್ನೂರ ಅರವತ್ತಾಗುತ್ತೆ ಅಂದ್ರೆ ಅದರ ಅರ್ಧ ಆಗಿದೆ ನೋಡಿ ಐನೂರ ಇಪ್ಪತ್ತರ ಅರ್ಧ ಇನ್ನೂರ ಇಪ್ಪತ್ತು ಅಂದ್ರೆ ಡಿವಿಷನ್ ಆಗ್ತಾ ಇದೆ ಎರಡರಿಂದ ಡಿವೈಡ್ ಮಾಡಬೇಕು ಅವಾಗ ಇನ್ನೂರ ಇಪ್ಪತ್ತಾಗುತ್ತೆ ಅಲ್ಲಿಗೆ ಅರ್ಥ ಏನು ಒಂದ್ಸಲ ಎರಡರಿಂದ ಡಿವಿಜ ಭಾಗಕಾರ ಮಾಡ್ತಾರೆ ಇನ್ನೊಂದ್ಸಲ ಇಪ್ಪತ್ತನ್ನ ಸೇರಿಸ್ತಾ ಇದ್ದಾರೆ ನೋಡಿ ಇನ್ನೂರ ಅರವತ್ತಿಂದ ಇನ್ನೂರ ಎಂಬತ್ತಕ್ಕೆ ಹಾಕೋಕೆ ಎಷ್ಟಾಗಬೇಕು ಇಪ್ಪತ್ತು ಸೇರಿಸ್ಬೇಕು ಅದನ್ನೇ ಬರ್ತೀರ ನೋಡಿ ಎರಡರಿಂದ ಡಿವೈಡ್ ಮಾಡ್ತಾ ಇದೀವಿ ಐನೂರಿಂದ ಐನೂರು ಇಪ್ಪತ್ತಾಕೋಕೆ ಡಿವೈಡ್ ಬೈ ಟ್ವೆಂಟ್ ಇನ್ ಪ್ಲಸ್ ಟ್ವೆಂಟಿ ಮಾಡ್ತಾ ಇದ್ದೀವಿ ಐನೂರು ಇಪ್ಪತ್ತಿಂದ ಇನ್ನೂರಕ್ಕೆ ಡಿವೈಡ್ ಬೈ ಟ್ವೆಂಟಿ ಅಂದರೆ ಡಿವೈಡ್ ಬೈ ಟು ಅಂದರೆ ಇನ್ನೂರ ಅರವತ್ತರಿಂದ ಎರಡು ಸಲ ಬಾಕ್ಸ್ ಅಂದರೆ ಎರಡನೇ ಇಂಟು ಮಾಡಿದ್ರೆ ಐನೂರ ಇಪ್ಪತ್ತು ಬರೋದಲ್ವಾ ಹಾಗೆ ಇನ್ನೂರ ಅರವತ್ತಿಂದ ಇನ್ನೂರ ಎಂಬತ್ತಂಕಾಗ್ತಾ ಇದೆ ಪ್ಲಸ್ ಇಪ್ಪತ್ತು ಸೇರ್ತಾ ಇದೆ ಸೊ ಈ ರೀತಿ ಅಂದ್ರೆ ಇದರಲ್ಲಿ ಒಂದ್ಸಲ ಡಿವಿಷನ್ ಆಗ್ತಾ ಇದ್ರೆ ಭಾಗ ಆಗ್ತಾ ಇದ್ರೆ ಒಂದ್ಸಲ ಪ್ಲೇ ಅಡಿಷನ್ ಆಗ್ತಾರೆ ಒಂದ್ಸಲ ಭಾಗ ಆಗ್ತಾರೆ ಒಂದ್ಸಲ ಅಡಿಷನ್ ಆಗ್ತಾ ಇದೆ ಸೊ ಈ ರೀತಿ ಸೀರೀಸು ಬರುತ್ತೆ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಅದು ನೆಗೆಟಿವ್ ಆಗ್ಬೋದು ಅಂದ್ರೆ ಸಪ್ಟ್ರಾಕ್ಷನ್ ಆಗ್ಬೋದು ಒಂದ್ಸಲ ಏನಾಗುತ್ತೆ ಅಂದ್ರೆ ಇಂಟು ಅಂದ್ರೆ ಗುಣಕಾರ ಮಾಡ್ತಾ ಇರ್ತಾರೆ ಅದ್ರ ನೆಕ್ಸ್ಟು ಅಡಿಷನ್ ಮಾಡ್ತಾ ಇರ್ತಾರೆ ಇನ್ನೊಂದು ಗುಣಕಾರ ಇರ್ತಾರೆ ಅಡಿಷನ್ ಮಾಡ್ತಾ ಇರ್ತಾರೆ ಈ ತರ ಸೀರೀಸು ಬರುತ್ತೆ ಅದು ನಾವು ಸೀರೀಸ್ ನೋಡಿದ ತಕ್ಷಣ ಇಲ್ಲಿ ಒಂದೆರಡು ಮಾಡಿದ ತಕ್ಷಣ ನಮಗೆ ಏನಾಗುತ್ತೆ ಮೈಂಡ್ಗೆ ಹೊಳೆಯುತ್ತೆ ಅದರದ್ದು ಏನು ಅಂತ ಟಂಡ್ ಅಂತ ಹೊಳೆಯುತ್ತೆ ಸೊ ಅದರಿಂದ ಈ ಒಂದು ಏನು ಸೀರೀಸ್ ಮಾಡ್ತಾ ಇದೀನಿ ಸಂಖ್ಯಾ ಸರಣಿ ಇದೊಂದು ವಿಡಿಯೋ ನೋಡಿದ್ರೆ ನೀವು ಕಂಪ್ಲೀಟ್ ಎಲ್ಲಾ ರೀತಿ ಕ್ವೆಶನ್ಸ್ ಕಾನ್ಸೆಪ್ಟ್ಸು ಕ್ಲಿಯರ್ ಮಾಡಿಕೊಡ್ತೀನಿ ಸೊ ದಟ್ ನೀವು ಬೇರೆ ಯಾವುದು ವಿಡಿಯೋಸ್ ನೋಡೋಣ ಈ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಈ ನೆಕ್ಸ್ಟ್ ಅಲ್ಲಿ ಏನಿದೆ ಅಂದರೆ ಇವುಗಳಲ್ಲಿ ತಪ್ಪಿ ಹೋಗಿರೋ ಸಂಖ್ಯೆ ಯಾವುದು ಅಂತ ಕೇಳಿರೋದು ಅಂದರೆ ಎರಡು ಎಂಟು ಇಪ್ಪತ್ತು ಮೂವತ್ತೆಂಟು ನೆಕ್ಸ್ಟ್ ಯಾವುದು ಅಂತ ಕೇಳಿದಾನೆ ಸೊ ಈ ತರ ಕ್ವಶನ್ ಅಲ್ಲಿ ಏನಾಗುತ್ತೆ ಅಗೇನ್ ನಮ್ದು ಸ್ಲೋಪ್ ಮೆಥಡ್ ಎಲ್ಲದಕ್ಕೂ ಸ್ಲೋಪ್ ಮೆಥಡ್ ಅಪ್ಲಿಕೇಬಲ್ ಇಪ್ಪತ್ತರಿಂದ ಮೂವತ್ತೆಂಟು ಆಗಬೇಕು ಅಂದ್ರೆ ಇಲ್ಲಿ ಡ್ರಾಸ್ಟಿಕ್ ಚೇಂಜ್ ಆಗ್ತಾ ಇಲ್ಲ ಏನಾಗ್ತಾ ಇದೆ ಪ್ಲಸ್ ಎಂಟು ಆಗ್ತಾ ಇದೆ ಅಲ್ವಾ ನೆಕ್ಸ್ಟ್ ಇಲ್ಲಿ ಎಂಟರಿಂದ ಇಪ್ಪತ್ತಾಗಬೇಕು ಅಂದ್ರೆ ಏನಾಗ್ತಾ ಇದೆ ಪ್ಲಸ್ ಹನ್ನೆರಡು ಆಗ್ತಾ ಇದೆ ಇಲ್ಲಿ ಎರಡರಿಂದ ಆಗಬೇಕು ಅಂದ್ರೆ ಇಲ್ಲಿ ಬರ್ದಿದೆ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ನೋಡಿ ಈ ಪೋರ್ಷನ್ ಬಿಟ್ಬಿಡಿ ಇಲ್ಲಿ ಪ್ಲಸ್ ಇಪ್ಪತ್ತರಿಂದ ಮೂವತ್ತೆಂಟು ಆಗಬೇಕಂದ್ರೆ ಪ್ಲಸ್ ಹದಿನೆಂಟು ಆಗ್ತಾ ಇದೆ ಎಂಟರಿಂದ ಇಪ್ಪತ್ತಾಗಬೇಕು ಅಂತಂದ್ರೆ ಏನಾಗ್ತಾ ಇದೆ ಪ್ಲಸ್ ಹನ್ನೆರಡು ಆಗ್ತಾ ಇದೆ ಎರಡರಿಂದ ಎಂಟಾಗಬೇಕು ಅಂದರೆ ಪ್ಲಸ್ ಆರು ಆಗ್ತಾ ಇದೆ ಸೊ ಅಲ್ಲಿಗೆ ನಮಗೇನು ಏನು ಗೊತ್ತಾಯ್ತು ಅಂದರೆ ನೋಡಿ ಆರಿಂದ ಡಬ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಆಗ್ತಾರೆ ಅಂದರೆ ಎಲ್ಲದಕ್ಕೂ ಆರ್ ಆರು ಎಕ್ಸ್ಟ್ರಾ ಹೋಗ್ತಾ ಇರೋದು ಇಲ್ಲಿ ನಂಬರ್ ನೋಡಿಸಿದ್ರೆ ಗೊತ್ತಾಗ್ಬೇಕು ನಿಮ್ಗೆ ಆರು ಓ ಓಕೆ ಆರು ಎರಡ್ಲಿ ಹನ್ನೆರಡು ಓ ಆರ್ ಮೂರ್ಲಿ ಹದಿನೆಂಟು ನೆಕ್ಸ್ಟು ಆರು ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕು ಆಗಬೇಕು ನಿಮ್ಮ ಮೈಂಡಲ್ಲಿ ಅದಕ್ಕೆ ಕ್ರ್ಯಾಕ್ ಆಗಬೇಕು ಅಂದರೆ ನೆಕ್ಸ್ಟು ಇಪ್ಪತ್ನಾಲ್ಕು ಆ್ಯಡ್ ಆಗಬೇಕು ಎಷ್ಟಕ್ಕೆ ಮೂವತ್ತೆಂಟಕ್ಕೆ ಇಪ್ಪತ್ತ್ನಾಲ್ಕು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಮೂವತ್ತು ಇಪ್ಪತ್ತು ಐವತ್ತು ಎಂಟು ನಾಲ್ಕು ಹನ್ನೆರಡು ಅರವತ್ತೆರಡು ಸೊ ಅರವತ್ತೆರಡು ಬರಬೇಕು ಸೊ ಈ ರೀತಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಅರ್ಥ ಆಯ್ತಲ್ವಾ ಇದನ್ನ ಹೆಂಗೆ ಕಂಡುಹಿಡಿಯೋದು ಅಂತಂದರೆ ಈ ರೀತಿ ಸೊ ನಂಬರ್ಸ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡ್ಬೇಕು ನೆಕ್ಸ್ಟ್ ಏನು ಅಂತೇಳಿ ಇಲ್ಲಿ ಮಿಸ್ಸಿಂಗ್ ಸೀರೀಸ್ ಅಂತಲೂ ಬರುತ್ತೆ ಈ ಸಂಖ್ಯಾ ಸರಣಿಲಿ ನಂಬರ್ ಸೀರೀಸು ಮ ಇದು ಮಿಸ್ಸಿಂಗ್ ಸೀರೀಸು ಇದು ನೆಕ್ಸ್ಟು ಡ್ರಾಂಗ್ ನಂಬರ್ ಸೀರೀಸು ಅಂತ ಬರುತ್ತೆ ಅಂದರೆ ಏನು ಮಾಡ್ಬಿಡ್ತಾರೆ ನಿಮಗೆ ಇಷ್ಟ ಈ ಕ್ವಶನ್ ಮಾರ್ಕ್ ಇರಲ್ಲ ಒಂದು ನಾಲ್ಕರಿಂದ ಐದು ಸಂಖ್ಯೆಗೆ ಕೊಟ್ಬಿಡ್ತಾರೆ ಕೊಟ್ಬಿಟ್ಟು ಇದು ರಾಂಗ್ ನಂಬರ್ ಯಾವುದು ಅಂತ ಕೇಳ್ತಾರೆ ಅಂದ್ರೆ ಅಲ್ಲೂ ಕೂಡ ನೀವು ಸ್ಲೋಪ್ ಮೆಥಡಲ್ಲೇ ಕಂಡಿಡಬೇಕಾಗತ್ತೆ ಅದನ್ನು ಬೇಕು ಅಂದ್ರೆ ತಗೋತೀನಿ ಇದು ಬ್ಯಾಂಕಿಂಗ್ ಎಕ್ಸಾಮಲ್ ಜಾಸ್ತಿ ಕೇಳ್ತಾರೆ ಈ ಕೆ ಎಸ್ ಮತ್ತೆ ಎಫ್ ಡಿ ಎಸ್ ಡಿ ಅಲ್ಲಿ ಕೇಳೋವಂಥದ್ದು ಚಾನ್ಸಸ್ ಕಮ್ಮಿ ಅದು ಕಮ್ಮಿ ಅಂದರೆ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟು ಒನ್ ಪರ್ಸೆಂಟ್ ಕೇಳಿದ್ರೆ ಹೆಚ್ಚಷ್ಟೇ ಅಷ್ಟೆ ಇದುವರೆಗೂ ನಾನು ಆ ರಾಂಗ್ ನಂಬರ್ ಸೀರೀಸ್ ಯಾವುದು ನೋಡಿಲ್ಲ ಈಗ ರೀಸೆಂಟಲ್ಲಿ ಪ್ರೀವಿಯಸಲ್ಲಿ ಅಲ್ಲಿ ಕೇಳಿದ್ರೆ ಇಲ್ಲೋ ಗೊತ್ತಿಲ್ಲ ಬಟ್ ರೀಸೆಂಟಲ್ಲೇ ಕೇಳಿಲ್ಲ ಅಂದರೆ ಪ್ರೀವಿಯಸ್ ಅಲ್ಲಿ ಕೇಳಿರಲ್ಲ ಮಿಸ್ಸಿಂಗ್ ಸೀರೀಸ್ಗಳು ಮಾತ್ರ ಅವಾಗವಾಗ ಬರ್ತಾ ಇರುತ್ತೆ ಸೊ ಸೊ ಈ ರೀತಿ ಸೀರೀಸ್ ಬಂದಾಗ ಹೆಂಗೆ ಮಾಡಬೇಕು ಅಂದರೆ ಸ್ಲೋಪ್ ಅಂತ ಅದು ಮಲ್ಟಿಪ್ಲಿಕೇಶನ್ ಡಿವಿಷನ್ ಇಂಟು ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಯಾವ ಕ್ವಶನಾದ್ರು ಡೌಟ್ ಇದ್ದರೆ ದಯವಿಟ್ಟು ನೀವು ನನಗೆ ಕೇಳ್ಬೋದು ಸೊ ಯಾವ ಕ್ವೆಶನ್ ನಿಮ್ಗೆ ಡೌಟ್ ಆಗಿದೆ ಡೌಟ್ ಆಗಿದೆ ಅಂತೇಳಿ ಒಂದು ನಿಮ್ಗೆ ಹೇಳಿದೆ ಪಾಯಿಂಟ್ ಫೈವ್ ಪ್ಲಸ್ ಒನ್ ಅಂತಾರು ಬರ್ಬೋದು ಅಥವಾ ಅದು ಮಲ್ಟಿಪ್ಲಿಕೇಶನ್ ಆಗೂ ಬರ್ಬೋದು ನಿಮ್ಮ ಯಾವ್ದಾರು ಸೀರೀಸಲ್ಲಿ ಏನಾದ್ರೂ ನಿಮಗೆ ಈ ಫ್ರ್ಯಾಕ್ಷನ್ ಇದ್ರೆ ಫ್ರ್ಯಾಕ್ಷನ್ ಅಂದರೆ ಈಗ ಪಾಯಿಂಟ್ ಹಾಗೆ ಹೇಳಂದಲ್ಲ ಒಂದು ಪ್ಲಸ್ ಒಂದು ಕಾಮ ಎರಡು ಪಾಯಿಂಟ್ ಐದು ಕಾಮ ನಾಲ್ಕು ಈ ರೀತಿ ಇದ್ರೆ ಅದು ನೀವು ಅರ್ಥ ಮಾಡ್ಕೋಬೇಕು ಪಾಯಿಂಟ್ ಫೈವ್ನ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಅಥವಾ ಏನಾರೋ ಅದು ಡ್ರಾಸ್ಟಿಕ್ ಆಗಿ ನಂಬರ್ ಚೇಂಜ್ ಆಗ್ತಾ ಇದ್ದರೆ ಇವು ಎರಡು ಎರಡು ಪಾಯಿಂಟ್ ಐದು ಇರೋದು ಇಲ್ಲಿ ಇಪ್ಪತ್ತಾಗಿದೆ ಅಂದರೆ ಈ ಥರ ಡ್ರಾಸ್ಟಿಕ್ಕಾಗಿ ನಂಬರ್ ಚೇಂಜ್ ಆಗ್ತಾ ಇದ್ರೆ ಓಕೆ ಪಾಯಿಂಟ್ ಫೈವ್ನ ಎಲ್ಲೋ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಸೊ ಈ ರೀತಿ ನಾವು ನಂಬರ್ ಸೀರೀಸ್ನ ನಾವು ಕಂಡುಹಿಡಿಯಬಹುದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಬೇರೆ ಯಾವುದಾದ್ರು ನಂಬರ್ ಸೀರಸ್ ಮೇಲೆ ಡೌಟ್ ಇದ್ರೆ ಕೇಳಬಹುದು ಒಂದು ನಿಮಗೆ ಸ್ಕ್ವೇರ್ ನಂಬರ್ದು ಹೇಳಿದೆ ಅದೇ ರೀತಿ ಕ್ಯೂಬ್ ನಂಬರು ಕೂಡ ಕೇಳೋ ಚಾನ್ಸಸ್ ಇದೆ ಅದು ಕೂಡ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಕ್ಯೂಬ್ ನಂಬರ್ ಏನು ಈಗ ಟೂ ಕ್ಯೂಬ್ ಟೂ ಕ್ಯೂಬ್ ಅಂದ್ರೆ ಎರಡು ಇಂಟು ಎರಡು ಇಂಟು ಎರಡು ಸೊ ಟೂ ಕ್ಯೂಬ್ ಈಸ್ ನಥಿಂಗ್ ಬಟ್ ಎರಡರಲ್ಲಿ ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಅಂತ ಬಂದಿರುತ್ತೆ ನೆಕ್ಸ್ಟ್ ತ್ರೀ ಕ್ಯೂಬ್ ತ್ರೀ ಕ್ಯೂಬ್ ಅಂದ್ರೆ ಮೂರರ ಮೂರು ತ್ರೀ ಕ್ಯೂಬ್ ತ್ರೀ ಕ್ಯೂಬ್ ಏನು ಮೂರ್ನೂರಲ್ಲಿ ಒಂಬತ್ತು ಒಂಬತ್ಮೂರಲ್ಲಿ ಇಪ್ಪತ್ತೇಳು ನೆಕ್ಸ್ಟ್ ಇಪ್ಪತ್ತೇಳು ಅಂತ ನಂಬರ್ ಇರುತ್ತೆ ನೆಕ್ಸ್ಟು ಫೋರ್ ಕ್ಯೂಬ್ ಫೋರ್ ಕ್ಯೂಬ್ ಬಂದ್ರೆ ಎಷ್ಟು ನಾಲ್ಕು ನಾಲ್ಕು ಹದಿನಾರು ಹದಿನಾರು ನಾಲ್ಕು ಅರವತ್ನಾಲ್ಕು ಈ ಥರ ಇರುತ್ತೆ ಸೊ ನೆಕ್ಸ್ಟು ಫೈವ್ ಕ್ಯೂಬ್ ಅಂದರೆ ಹಿಂಗೆ ಕ್ವಶನ್ ಮಾರ್ಕ್ ಕೇಳ್ಬೋದು ನಿಮಗೆ ಸೊ ಈ ಥರ ನಮ್ಗೆ ಹೆಂಗೆ ಏನು ಅಂದರೆ ನನ್ನ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರಿಂದ ನಂಬರ್ ನೋಡ್ತಾ ಇದ್ದಂಗೆ ನಾನು ಕಂಡು ಹಿಡಿದುಬಿಡ್ತೀನಿ ಇದು ಕ್ಯೂಬ್ನ ನಂಬರು ಇದು ಒಂದು ಏನು ಅಂತಂದರೆ ಪ್ರೇಮ್ ನಂಬರ್ಗಳು ಇದು ಒಂದು ಸ್ಕ್ವೇರ್ನ ನಂಬರ್ಗಳು ಅಂತ ಅಂದರೆ ಇದೆಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಬರೋದು ಬೇಸಿಕ್ ಕ್ಯಾಲ್ಕುಲೇಷನ್ ಕಲ್ತಿದ್ರೆ ನಿಮ್ಗೆ ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬಂದಿರುತ್ತೆ ಸೊ ಈ ರೀತಿ ಕ್ವಶನ್ ಬಂದಾಗ ನೀವು ಇಲ್ಲೇನು ಮಾಡ್ತೀರಾ ನೆಕ್ಸ್ಟು ಈ ಫಸ್ಟ್ ಚೆಕ್ ಮಾಡಿ ನೋ ಪ್ರಾಬ್ಲಮ್ ಸ್ಲೋಪ್ ಮೇಲೆ ಚೆಕ್ ಮಾಡಿ ನಿಮ್ಗೆ ಅದು ಸರಿ ಅನಿಸ್ಲಿಲ್ಲ ಅಂದಾಗ ಅವಾಗ ಈ ರೀತಿ ಮೆ ಏನೋ ನಾನು ಹೇಳ್ಕೊಡ್ತಾ ಇದೀನಲ್ಲ ಆ ಒಂದು ಮೆಥಡ್ನ ನಿಮ್ಮ ಮೈಂಡಲ್ಲಿ ಅದು ತಿಂಕ್ ಬರಬೇಕು ಈಗ ನೋಡಿ ಇಪ್ಪತ್ತೇಳರಿಂದ ಅರವತ್ನಾಲ್ಕು ಆಗಬೇಕು ಅಂದರೆ ಎಷ್ಟಾಗಬೇಕು ಮೂವತ್ತೇಳು ನಲವತ್ತೇಳು ಐವತ್ತೇಳು ಮೂವತ್ತು ಮೂರು ಪ್ಲಸ್ ನಾಲ್ಕು ಅಂದರೆ ಮೂವತ್ತೇಳು ಆಗಬೇಕು ಆದರೆ ಇಲ್ಲಿ ಎಂಟಕ್ಕೆ ಇಪ್ಪತ್ತೇಳು ಆಗಬೇಕು ಅಂದರೆ ಎಷ್ಟಾಗಬೇಕು ನಿಮಗೆ ಹತ್ತೊಂಬತ್ತು ಆಗಬೇಕು ಇದಕ್ಕೂ ಇದಕ್ಕೂ ವ್ಯತ್ಯಾಸ ಏನಾದ್ರು ಕಾಣ್ತಾ ಇದೆಯಾ ಕಾಣ್ತಾ ಇಲ್ಲ ಬೇಕಾರೆ ಇನ್ನೊಂದು ಏನಾಗಬೇಕಂದ್ರೆ ನೋಡಿ ಹತ್ತೊಂಬತ್ತು ಪ್ರೈಮ್ ನಂಬರು ಮೂವತ್ತೇಳು ಪ್ರೈಮ್ ನಂಬರು ನೆಕ್ಸ್ಟ್ ಪ್ರೈಮ್ ನಂಬರ್ ಎಷ್ಟು ನಲವತ್ತೊಂದು ಪ್ರೈಮ್ ನಂಬರು ಸೊ ಈ ರೀತಿ ಇನ್ನು ಕೂಡ ಆಗ್ಬೋದು ಅಂದರೆ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿರ್ತಕ್ಕಂಥ ಅಲ್ಲಿ ಕಂಡುಹಿಡಿಯಬೇಕಾಗತ್ತೆ ಇಲ್ಲ ನಂಬರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ಡಿಲೀಟ್ ಮಾಡಿಬಿಟ್ಟೆ ಇಲ್ಲಿ ನೋ ಪ್ರಾಬ್ಲಮ್ ಒಂದ್ಸಲ ಬರೆಯೋಣ ಇಪ್ಪತ್ತೇಳು ಅರವತ್ನಾಲ್ಕು ಸೊ ನೆಕ್ಸ್ಟ್ ಏನು ಅಂದಾಗ ಐದರ ಕ್ಯೂಬ್ ಐದರ ಕ್ಯೂಬ್ ಅಂದರೆ ಐದೈದು ಇಪ್ಪತ್ತೈದು ಇಪ್ಪತ್ತೈದು ಇಲ್ಲಿ ನೂರಿಪ್ಪತ್ತೈದು ನೆಕ್ಸ್ಟ್ ಆನ್ಸರ್ ನೂರಿಪ್ಪತ್ತೈದು ಸೊ ಈ ರೀತಿ ಕ್ಯೂಬು ಬರ್ಬೋದು ಸ್ಕ್ವೇರ್ ನಂಬರ್ನೂ ಕೇಳ್ಬೋದು ಸೊ ಈ ರೀತಿ ಕ್ವಶನ್ಸು ಕೂಡ ಬರ್ತಾ ಬರ್ತದೆ ಎಕ್ಸಾಮ್ಗಳಲ್ಲಿ ಇದಕ್ಕಿಂತ ಡಿಫಿಕಲ್ಟ್ ಲೆವೆಲ್ ಹೋಗಲ್ಲ ಅದು ಹೇಳಿದ್ನಲ್ಲ ನಿಮಗೆ ಪಾಯಿಂಟ್ ಫೈನ ಮಲ್ಟಿ ಆ್ಯಡ್ ಮಾಡೋದು ಇದು ಹೋಗ್ಬೋದು ಮಲ್ಟಿಪ್ಲಿಕೇಶನ್ ಹೋಗುತ್ತೆ ಡಿವಿಷನ್ ಅಥವಾ ಅಡಿಷನ್ ಇದು ಸಪ್ರಾಕ್ಟ್ರೇಷನ್ ಅಡಿಷನ್ ಅಂತ ಸ್ಲೋಪ್ ಅಂದರೆ ಅಲ್ಲಿ ಕಂಡು ಇಟ್ಕೊಳ್ಳೋದು ಅಥವಾ ಇದು ಮಲ್ಟಿಪ್ಲಿಕೇಶನ್ ಆಗ್ತಾಯಿದೆ ಅಂದರೆ ಇಂಟು ಆಗ್ತಾ ಇದೆಯಾ ಅಥವಾ ಭಾಗಾಕಾರ ಇದೆಯಾ ಗುಣಾಕಾರ ಆಗ್ತಾ ಇದೆಯಾ ಭಾಗಾಕಾರ ಆಗ್ತಾ ಇದೆಯಾ ಇದನ್ನು ಕಂಡಿಟ್ಕೊಂಡ್ರೆ ನಿಮಗೆ ಈ ಸಂಖ್ಯಾಸರಣೆಯನ್ನು ಕಂಪ್ಲೀಟಾಗಿ ನೀವು ಮಾಡ್ಬೋದು ಅಂತ ನಾನು ಇದರಲ್ಲಿ ನಿಮಗೆ ಹೇಳ್ತೀನಿ ಸೊ ಇದೇ ರೀತಿ ನೆಕ್ಸ್ಟು ಏಜ್ ರಿಲೇಟೆಡ್ ಪ್ರಾಬ್ಲಮ್ಸು ಸೊ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸು ಅಂದರೆ ವಯಸ್ಸು ಅದು ಕೂಡ ವಿತೌಟ್ ಫಾರ್ಮುಲಾ ಕಾನ್ಸೆಪ್ಟಲ್ಲಿ ಹೆಂಗ್ ಮಾಡಬೇಕು ಅದನ್ನು ಕೂಡ ತರ್ತೀನಿ ಮತ್ತು ಅದು ಬಿಟ್ರೆ ಆ್ಯವ್ರೇಜ್ ಆ್ಯಾವ್ರೇಜ್ ಅಂದರೆ ಸರಾಸರಿ 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 ಸರಾಸರಿನೂ ಅಷ್ಟೇ ಫಾರ್ಮುಲಾ ಇಲ್ಲದೆ ಕಾನ್ಸೆಪ್ಟ್ ಸರಾಸರಿ ಅಂದರೆ ಡೆಫಿನಿಷನ್ ಏನು ಸೊ ಈ ರೀತಿ ಚಾಪ್ಟರ್ ವೈಸು ಮತ್ತು ನಿಮಗೆ ಟ್ರೈನ್ ಪ್ರಾಬ್ಲಮ್ದು ಟ್ರೈನ್ ಇರುತ್ತಲ್ಲ ವೇಗ ಡಿಸ್ಟೆನ್ಸ್ ಆ ದೂರ ಈ ಒಂದು ಕಾನ್ಸೆಪ್ಟು ಅದು ಫಾರ್ಮುಲಾ ಹೆಂಗೆ ಬಂತು ಈ ರೀತಿ ಈ ಕಾನ್ಸೆಪ್ಟ್ ವಿಡಿಯೋನ ಚಾಪ್ಟರ್ ನಾನು ನಿಮಗೆ ತರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ನಿಮಗೆ ಪ್ರೀವಿಯಸ್ ಕಾಲ ಮತ್ತು ವೇಗದ ವಿಡಿಯೋ ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಲಿಂಕ್ ಹಾಕಿ ಅದರಲ್ಲಿ ವಿಡಿಯೋ ಲಿಂಕ್ ಕೊಡ್ತೀನಿ ಅಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ಕೊಟ್ಟಿದ್ದೀನಿ ವಿತ್ ಶಾರ್ಟ್ ಕಟ್ ಮೆಥಡು ಹೇಗೆ ಅಂತ ಹೇಳಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ